ನಮಸ್ಕಾರ ಸ್ನೇಹಿತರೆ ನಾನೇ ಸತಿ ಸೊ ನಮ್ಮ ಇವತ್ತು ನಾನು ಮಾರ್ಕೆಟ್ನ ಒಂದು ಮೂಮೆಂಟ್ ಒಂದು ಬ್ರಿಲಿಯಂಟ್ ಮೂಮೆಂಟ್ ಕೊಡ್ತು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮೂಮೆಂಟ್ ಕೊಟ್ಟು ಅಂತೇಳಿದ್ರೆ ನಮ್ಮ ಒಂದು ಸ್ಟ್ರಾಟಜಿಗಳು ವರ್ಕ್ ಆಗೋದು ಸ್ವಲ್ಪ ಟಫ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನೋಡಿ ಮಾರ್ಕೆಟು ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ನಮಗೆ ಆಲ್ಮೋಸ್ಟ್ ಒಂದು ತೌಸಂಡ್ ಪಾಯಿಂಟ್ಸ್ ಅದ ಹತ್ರ ಅಪ್ ಟ್ರೆಂಡ್ ಆದಮೇಲೆ ಪಿ ಇ ಸೈಡ್ ಯಾವುದೇ ರೀತಿಯೊಂದು ಪ್ರೀಮಿಯಮ್ ಮೆಲ್ಟ್ ಆಗಿರೋ ಆಗುವಂಥ ಚಾನ್ಸಸ್ ಇರೋದಿಲ್ಲ ಬಿಕಾಸ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮೆಲ್ಟ್ ಆದರೆ ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಕ್ಕೋದಿಲ್ಲ ಆ ಟೈಮಲ್ಲಿ ಸ್ವಲ್ಪ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂತು ಅಂತೇಳಿ ಸಿ ಸೈಡ್ ಸಹ ಸ್ಟಾಪ್ ಲಾಸ್ ಆಗುವಂಥ ಸಾರಿ ಪಿ ಸೈಡ್ ಸಹ ಸ್ಟಾಪ್ ಲಾಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಮತ್ತು ಇನ್ ಕೇಸ್ ಅದ್ರ ಜೊತೆಗೆ ಮಾರ್ಕೆಟ್ ಒಂದು ರೇಂಜ್ ಪೋಂಡ್ ಜೊತೆಗೆ ಸ್ವಲ್ಪ ಒಂದು ಅಪ್ ಟ್ರೆಂಡ್ ಏನಾಯಿತ್ತು ಅಂತ ಹೇಳಿದ್ರೆ ಸಿ ಸೈಡ್ ಸಹ ಮೆಲ್ಟ್ ಆಗೋ ಆಗದಿರೋ ಟ ಒಂದು ಟೈಮಲ್ಲಿ ಸ್ವಲ್ಪ ಒಂದು ಪ್ರಾಫಿಟ್ ಬರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಅದರ ಬೇಸಿಸ್ ಮೇಲೆ ನೋಡಿದ್ರೆ ನಮ್ಮ ಒಂದು ಆಲ್ಗೋದ ಒಂದು ಸ್ಟ್ರಾಟಜಿ ಒಂದು ಸಿಕ್ಸ್ ಸೆವೆಂಟಿ ತ್ರೀ ರುಪೀಸ್ ನಾನು ಪ್ರಾಫಿಟ್ ಕೊಟ್ಟಿದೆ ಇದು ಆಲ್ಮೋಸ್ಟ್ ಒಂದು ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಗಂಟೆ ಹೋಗಿತ್ತು ಅಂತಲೇ ಹೇಳೋದು ಬಟ್ ಅದಾದಮೇಲೆ ಒಂದು ನಿಫ್ಟಿಯಲ್ಲಿ ಒಂದು ಆಲ್ಮೋಸ್ಟ್ ಒಂದು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟೆನ್ ಟ್ವೆಂಟಿ ಫೈಗೆ ಒಂದು ದೊಡ್ಡ ಒಂದು ಒನ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಒಂದು ದೊಡ್ಡ ಕ್ಯಾಂಡಲ್ ಬಂತು ಆ ಟೈಮಲ್ಲಿ ಇವತ್ತೊಂದು ಮೂಮೆಂಟ್ ಕೊಡೋದಿಲ್ಲ ಅಂತ ಅಂದ್ಕೊಂಡು ನಮ್ಮ ಒಂದು ಸ್ಟ್ರಾಟಜಿ ರೂಲ್ಸ್ ಪ್ರಕಾರ ನಾವು ನಮ್ಮ ಒಂದು ಎಕ್ಸಿಟ್ನ ಆಗಿದ್ದೀರಿ ಅಂತ ಹೇಳೋದು ಸೊ ಎಕ್ಸಿಟ್ ಆಗಿದಷ್ಟರಲ್ಲಿ ಸಿಕ್ಸ್ ಸೆಂಟಿ ತ್ರೀ ರುಪೀಸ್ ಒಂದು ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಎರಡು ಸಲ ನಮ್ಮೊಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ರೂಲ್ಸ್ ಎಲ್ಲ ಅದರ ಬೇಸಿಸ್ ಮೇಲೆ ಎರಡು ಸಲ ಎಂಟ್ರಾದ್ಮೇಲೆ ನಮ್ಮ ಒಂದು ಚಾರ್ಜಸ್ ನೋಡ್ಬೋದು ಅದ ಹತ್ರ ಇಪ್ಪತ್ತೆರಡು ಅಷ್ಟೇ ಯಾವುದೇ ರೀತಿ ಒಂದು ದೊಡ್ಡ ಬ್ರೋಕರೇಜ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಇದನ್ನು ಮತ್ತೊಂದು ಸ್ವಲ್ಪ ರಿಫ್ರೆಶ್ ಮಾಡಿಬಿಡ್ತೀನಿ ಸೊ ನಾನು ನಾ ಒಂದು ಪಾಯಿಂಟ್ ಹೇಳಬೇಕು ಸ್ನೇಹಿತರೆ ನಮ್ಮ ಒಂದು ಪ್ರತಿದಿನ ವೀಡಿಯೋಲಿ ಒಂದೊಂದು ಸೈಕಲಾಜಿಕಲ್ ಪಾಯಿಂಟ್ ಹೇಳ್ತೀನಿ ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಬಿಕಾಸ್ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸರ್ವೇ ಆಗಬೇಕು ಅಂತ ಹೇಳಿದ್ರೆ ನೋಡಿ ಇತ್ತೀಚೆಗೆ ಒಂದು ಸೆವಿ ರೂಲ್ ಸಹ ಬಂತು ಬ್ರೋಕರೇಜ್ಗೆ ಜೀರೋ ಬ್ರೋಕರೇಜ್ ಕೊಡಬಾರ್ದು ಆ ರೀತಿ ರೀತಿ ಅಂತ ಒಂದು ನ್ಯೂಸ್ ಬಂತು ಆ ಒಂದು ಚೇಂಜಸ್ ಬರ್ತಾ ಇರೋ ಟೈಮಲ್ಲಿ ನಮಗೆ ನಾಲೆಜ್ ಇತ್ತು ಅಂದರೆ ಯಾವುದೇ ರೀತಿಯ ಮಾರ್ಕೆಟ್ ಕಂಡೀಷನ್ಸ್ ಇದ್ರೂ ಯಾವುದೇ ರೀತಿಯ ಒಂದು ರೂಲ್ಸ್ ಇದ್ದರೂ ಸಹ ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಆ ಒಂದು ಸೈಕಲಾಜಿಕಲ್ ಜೊತೆ ಅದ್ರ ಜೊತೆಗೆ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಒಂದು ವೀಡಿಯೋ ಮುಖಾಂತರ ನೀವು ಕಲ್ತು ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ ಡೀಟೇಲಾಗೆ ನನಗೆ ರೆಕಾರ್ಡಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಟೈಮ್ ಮಾಡ್ಕೊಂಡು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಫುಲ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ ಸೊ ನೋಡ್ಬೋದು ನಮ್ಮ ಒಂದು ಪ್ರಾಫಿಟ್ನ ಅಪ್ಡೇಟ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ನಾವು ಕಾಸ್ಟ್ ಕಾಸ್ಟ್ ಇದ್ದೀವಿ ಅಂತಲೇ ಹೇಳೋದು ನೋಡೋಣ ಮುಂದಿನ ದಿವಸಗಳಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ಅಂತ ನೋಡೋಣ ಸೊ ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅದರ ಮೇಲೆ ಡಿಸಿಷನ್ ಮಾಡ್ಬೋದು ಎಸ್ಪೆಷಲಿ ವರ್ಕಿಂಗ್ ಪ್ರೊಫೆಷನ್ಗೆ ಸೂಪರಾಗಿ ವರ್ಕ್ ಆಗೋಂಥ ಒಂದು ಸ್ಟ್ರಾಟಜಿ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಸತೀಶ್ ನಮಸ್ಕಾರ